ಎಲ್ರಿಗೂ ಎಲ್ರಿಗೂ ಪರ್ತಾ ಸೈನ್ಸ್ ಲ್ಯಾಬ್ಗೆ ಸ್ವಾಗತ ಫ್ರೆಂಡ್ಸ್. ಈ ಒಂದು ಪೊರ್ಕೆನಲ್ಲಿ ನಮ್ಮ ಮಾಸ್ ಅಥವಾ ತೂಕವನ್ನ ಆಕ್ಸಲರೇಟ್ ಮಾಡುವಂತಹ ಒಂದು ಫೋರ್ಸ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಈ ಒಂದು ಪೊರ್ಕೆ ಮತ್ತು ಸರ್ ಐಸಾಕ್ ನ್ಯೂಟನ್ ಅವರ ಮಧ್ಯೆ ಯಾವುದೇ ಒಂದು ರಿಲೇಷನ್ ಇಲ್ಲ. ಅದೇ ನಾನು ಹೇಳಿದ ಮೂರು ಟರ್ಮ್ಸ್ ಮಾಸ್, ಆಕ್ಸಲರೇಷನ್ ಮತ್ತು ಫೋರ್ಸ್ ಮಧ್ಯ ಖಂಡಿತವಾಗ್ಲೂ ಒಂದು ರಿಲೇಷನ್ ಇದೆ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ನ್ಯೂಟನ್ಸ್ ಫಸ್ಟ್ ಲಾ ವಿಡಿಯೋ ನೋಡಿಲ್ಲ ಅಂದರೆ ಮೇಲಿರೋ ಲಿಂಕ್ನ ಚೆಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ನ್ಯೂಟನ್ ಸೆಕೆಂಡ್ ಲಾ ಬಗ್ಗೆ ತಿಳ್ಕೊಳ್ಳೋಣ. ನ್ಯೂಟನ್ಸ್ ಫಸ್ಟ್ ಲಾ ಯಾವುದೇ ಒಂದು ರೆಸ್ಟಲ್ಲಿರೋ ಆಬ್ಜೆಕ್ಟ್ನ ಮೂಮೆಂಟ್ನಲ್ಲಿ ತರೋದಕ್ಕೆ ಅಥವಾ ಯಾವುದೇ ಒಂದು ಮೂಮೆಂಟ್ನಲ್ಲಿರೋ ಆಬ್ಜೆಕ್ಟ್ನ ನಿಲ್ಲಿಸೋದಕ್ಕೆ ಫೋರ್ಸ್ ಬೇಕು ಅಂತ ಹೇಳುತ್ತೆ. ಅರೆ ನ್ಯೂಟನ್ ಸೆಕೆಂಡ್ ಲಾ ಆ ಫೋರ್ಸ್ ಅಂದರೆ ಏನು ಅಂತ ಡಿಫೈನ್ ಮಾಡುತ್ತೆ. ಸೆಕೆಂಡ್ ಲಾ ಹೇಳುತ್ತೆ ಅಂದರೆ ದ ಫೋರ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಆಕ್ಸಲರೇಷನ್ ಅಥವಾ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಫೋರ್ಸ್. ಈ ಸ್ಟೇಟ್ಮೆಂಟ್ಸ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಫಿಸಿಕ್ಸ್ನ ಬೇಸಿಕ್ ಟರ್ಮ್ಸ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ಒಂದು ಅನಿಮೇಷನ್ನ ನೋಡೋಣ. ಈ ಎಕ್ಸಾಂಪಲಲ್ಲಿ ಈ ಕಾರ್ ಪಾಯಿಂಟ್ ಎಯಿಂದ ಪಾಯಿಂಟ್ ಬಿವರೆಗೂ ಮೂವ್ ಆಗುತ್ತೆ. ಇದು ಮೂವ್ ಆದಂತಹ ಪಾತ್ಗೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತಾರೆ, ಅದಕ್ಕೆ ಯೂನಿಟ್ ಮೀಟರ್. ಈ ಕಾರ್ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿವರೆಗೂ ಹೋಗಬೇಕಾದ್ರೆ ಬಹಳ ಡೈರೆಕ್ಷನ್ಸ್ ಚೇಂಜ್ ಮಾಡಬೇಕಾಯಿತು. ನೀವು ಈಗ ಒಂದು ಸಿಚುಯೇಷನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿವರೆಗೂ ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದ್ದಿದ್ರೆ ಈ ಕಾರು ಪಾಯಿಂಟ್ ಬಿವರೆಗೂ ಒಂದೇ ಡೈರೆಕ್ಷನಲ್ಲಿ ರೀಚ್ ಆಗ್ತಿತ್ತು. ಈ ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ಫಿಸಿಕ್ಸ್ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಇದರ ಯೂನಿಟ್ ಕೂಡ ಮೀಟರ್. ನೀವು ಅಬ್ಸರ್ವ್ ಮಾಡಿದರೆ ಡಿಸ್ಟೆನ್ಸ್ ಟ್ರಾವೆಲ್ಗೆ ಯಾವುದೇ ಒಂದು ನಿರ್ದಿಷ್ಟವಾದ ಡೈರೆಕ್ಷನ್ ಇಲ್ಲ, ಆದರೆ ಡಿಸ್ಪ್ಲೇಸ್ಮೆಂಟ್ನಲ್ಲಿ ಒಂದೇ ಒಂದು ಡೈರೆಕ್ಷನ್ ಇತ್ತು. ಇದು ಇವೆರಡು ಟರ್ಮ್ಸ್ ಮಧ್ಯೆ ಇರುವ ಮೇನ್ ಡಿಫ್ರೆನ್ಸ್. ನೀವಿಲ್ಲಿ ನೋಡ್ಬೋದು ಯಾವಾಗಲೂ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿಸ್ಪ್ಲೇಸ್ಮೆಂಟ್ಗಿಂತ ಜಾಸ್ತಿ ಇರುತ್ತೆ. ಇಲ್ಲಿ ಸ್ಪೀಡ್ನ ಫಾರ್ಮುಲಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್, ಇದರ ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಅಥವಾ ಕಿಲೋಮೀಟರ್ ಪರ್ ಹವರ್. ಅದೇ ರೀತಿ ಇಲ್ಲಿ ವೆಲಾಸಿಟಿ ಫಾರ್ಮುಲಾ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್, ಇದರ ಯೂನಿಟ್ ಮೀಟರ್ ಪರ್ ಸೆಕೆಂಡ್. ಆದರೆ ವೆಲಾಸಿಟಿಲಿ ವ್ಯಾಲ್ಯೂ ಮತ್ತು ಒಂದು ಡೈರೆಕ್ಷನ್ ಇದ್ದೇ ಇರುತ್ತೆ. ಫಿಸಿಕ್ಸ್ನಲ್ಲಿ ವ್ಯಾಲ್ಯೂ ಇರುವಂತಹ ಕ್ವಾಂಟಿಟೀಸ್ಗೆ ಸ್ಕೇಲಾರ್ ಕ್ವಾಂಟಿಟೀಸ್ ಅಂತಾರೆ. ವ್ಯಾಲ್ಯೂ ಮತ್ತು ಡೈರೆಕ್ಷನ್ ಎರಡು ಇರುವಂತಹ ಕ್ವಾಂಟಿಟೀಸ್ಗೆ ವೆಕ್ಟರ್ ಕ್ವಾಂಟಿಟೀಸ್ ಅಂತಾರೆ. ಮಾಸ್, ಡಿಸ್ಟೆನ್ಸ್, ಸ್ಪೀಡ್, ಟೈಮ್, ಟೆಂಪ್ರೇಚರ್ ಇವೆಲ್ಲ ಸ್ಕೇಲಾರ್ ಕ್ವಾಂಟಿಟೀಸ್ಗೆ ಎಕ್ಸಾಂಪಲ್ಸ್. ಯಾವುದೇ ಒಂದು ಆಬ್ಜೆಕ್ಟು 20 kgs ಇದೆ ಅಂತ ಹೇಳ್ತೀವಿ, ಆದರೆ ಅದು ಯಾವ ಡೈರೆಕ್ಷನಲ್ಲಿದೆ ಅಂತ ಯಾರು ಹೇಳಲ್ಲ. ಅದೇ ರೀತಿ ಟೈಮ್ ಎಷ್ಟಾಯಿತು ಅಂತ ಹೇಳ್ತೀವಿ, ಆದರೆ ಟೈಮ್ಗೆ ಯಾವ ಡೈರೆಕ್ಷನ್ನೂ ಇರಲ್ಲ. ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಲರೇಷನ್ ಇವೆಲ್ಲ ವೆಕ್ಟರ್ ಕ್ವಾಂಟಿಟೀಸ್ಗೆ ಎಕ್ಸಾಂಪಲ್. ಇವುಗಳಿಗೆ ವ್ಯಾಲ್ಯೂ ಜೊತೆಗೆ ಡೈರೆಕ್ಷನ್ ಕೂಡ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಅಂತ, ವೆಲಾಸಿಟಿ ಅಂದರೆ ಏನು ಅಂತ ತಿಳ್ಕೊಂಡಾಗಿದೆ. ಬನ್ನಿ ಈಗ ಆಕ್ಸಲರೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ 20 meters ಎರಡು ಟ್ರ್ಯಾಕ್ಗಳಿದೆ. ಈ ಒಂದು ಯೆಲ್ಲೋ ಕಾರ್ನ ಅಬ್ಸರ್ವ್ ಮಾಡಿ. ಈ ಯೆಲ್ಲೋ ಕಾರ್ 1 meter per second ವೆಲಾಸಿಟಿಲಿ ಮೂವ್ ಆಗ್ತಾ ಇದೆ. ಇದರ ವೆಲಾಸಿಟಿ ಯಾವುದೇ ರೀತಿ ಚೇಂಜ್ ಆಗ್ತಾ ಇಲ್ಲ. ಈಗ ಈ ಒಂದು ರೆಡ್ ಕಾರ್ನ ಅಬ್ಸರ್ವ್ ಮಾಡಿ. ಈ ಒಂದು ಕಾರ್ ಪ್ರತಿ ಸೆಕೆಂಡ್ ಅದರ ವೆಲಾಸಿಟಿನ ಚೇಂಜ್ ಮಾಡ್ತಾ ಹೋಯಿತು. ಮೊದಲಿಗೆ 0 meters per second ಸ್ಟಾರ್ಟ್ ಮಾಡಿ 1 meter per second, ನಂತರ 3 meters per second 6 meters per second ವರೆಗೂ ಹೋಯಿತು. ಫ್ರೆಂಡ್ಸ್, ನೀವು ಈಗ ಗೆಸ್ ಮಾಡಿ ಇವೆರಡು ಕಾರ್ಗಳಲ್ಲಿ ಯಾವ ಕಾರ್ ಆಕ್ಸಲರೇಟ್ ಆಯಿತು? ಹೌದು ಫ್ರೆಂಡ್ಸ್, ರೆಡ್ ಕಾರ್ ಮಾತ್ರ ಆಕ್ಸಲರೇಟ್ ಆಯಿತು. ಯಾಕೆ ಅಂದರೆ ಅದರ ವೆಲಾಸಿಟಿ ಚೇಂಜ್ ಆಗ್ತಾ ಇತ್ತು, ಆದರೆ ಎಲ್ಲ ಕಾರ್ನ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿತ್ತು. ಆಕ್ಸಲರೇಷನ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಅಂದರೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಇಲ್ಲಿ ವೆಲಾಸಿಟಿಯ ಯೂನಿಟ್ ಮೀಟರ್ ಪರ್ ಸೆಕೆಂಡ್, ಟೈಮ್ನ ಯೂನಿಟ್ ಸೆಕೆಂಡ್, ಅದಕ್ಕೆ ಆಕ್ಸಲರೇಷನ್ನ ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಫ್ರೆಂಡ್ಸ್, ಈ ಒಂದು ಕಾರ್ನ ಅಬ್ಸರ್ವ್ ಮಾಡಿ. ಈ ಒಂದು ಕಾರ್ ಕಾನ್ಸ್ಟೆಂಟ್ ಸ್ಪೀಡ್ನಲ್ಲಿ ಮೂವ್ ಆಗ್ತದೆ. ನೀವು ಹೇಳ್ತೀರಾ ಈ ಕಾರು ಆಕ್ಸಲರೇಟ್ ಆಯ್ತಾ ಅಂತ? ಹೌದು ಫ್ರೆಂಡ್ಸ್, ಈ ಕಾರ್ ಆಕ್ಸಲರೇಟ್ ಆಯಿತು. ಈ ಕಾರ್ನ ಸ್ಪೀಡ್ ಕಾನ್ಸ್ಟೆಂಟ್ ಆಗಿದ್ರೂ ಈ ಕಾರ್ ತನ್ನ ಡೈರೆಕ್ಷನ್ಸ್ನ ಚೇಂಜ್ ಮಾಡ್ತು, ಅದರಿಂದ ಇದರ ವೆಲಾಸಿಟಿ ಚೇಂಜ್ ಆಗ್ತಾ ಇತ್ತು, ಹಾಗಾಗಿ ಕಾರ್ ಆಕ್ಸಲರೇಟ್ ಆಯಿತು. ಫ್ರೆಂಡ್ಸ್,
ಇವಾಗ ನಾವು ನ್ಯೂಟನ್ ಸೆಕೆಂಡ್ ಲಾ ಡೆಫಿನೇಷನ್ಗೆ ವಾಪಸ್ ಹೋಗೋಣ ಬನ್ನಿ. ನಾನು ಅವಾಗಲೇ ಹೇಳ್ದಂಗೆ ನ್ಯೂಟನ್ ಸೆಕೆಂಡ್ ಲಾ ಪ್ರಕಾರ ಫೋರ್ಸ್ ಇಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಆಕ್ಸಿಲರೇಷನ್. ಇಲ್ಲಿ ನಾವು ಕನ್ನಡದಲ್ಲಿ ಫೋರ್ಸ್ನ ಬಲ ಅಂತ ಕರಿತೀವಿ, ಮಾಸ್ನ ದ್ರವ್ಯರಾಶಿ ಅಂತ ಕರಿತೀವಿ, ಆಕ್ಸಿಲರೇಷನ್ನ ವೇಗೋತ್ಕರ್ಷ ಅಂತ ಕರಿತೀವಿ. ಈ ಲಾ ಪ್ರಕಾರ ಫೋರ್ಸ್ ಎರಡು ವೇರಿಯಬಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಯಾವುದೇ ಒಂದು ವಸ್ತುವಿನ ಮಾಸ್ ಅಥವಾ ಸಿಂಪಲಾಗಿ ಹೇಳಬೇಕು ಅಂದರೆ ತೂಕ, ಇನ್ನೊಂದು ಅದರ ಆಕ್ಸಿಲರೇಷನ್. ಇವೆರಡರಲ್ಲಿ ಯಾವುದೇ ಒಂದು ಚೇಂಜ್ ಆದ್ರೂ ಫೋರ್ಸ್ ಚೇಂಜ್ ಆಗುತ್ತೆ. ಈಗ ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಈ ಟ್ರಕ್ ಮತ್ತು ಈ ಸೈಕಲ್ ಎರಡು ಒಂದೇ ಆಕ್ಸಿಲರೇಷನ್ನಲ್ಲಿ ಮೂವ್ ಆಗ್ತಾ ಇದೆ. ಇವೆರಡು ಒಂದೇ ಸತಿ ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡಿತವೆ. ಅದರ ನಂತರ ಏನಾಯ್ತು ಅಂತ ನೀವೇ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಈ ಥರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಈಗ ಕೊಡ್ತೀನಿ. ಈಗ ಈ ಟ್ರಕ್ಕು ಒಂದು ವೆಲಾಸಿಟಿಲಿ ಮೂವ್ ಆಗ್ತಾ ಇದೆ, ಇದಕ್ಕೆ ಇನಿಷಿಯಲ್ ವೆಲಾಸಿಟಿ ಅಂತ ಅಂತಾರೆ. ನಂತರ ಟ್ರಕ್ಕು ಆ ವ್ಯಕ್ತಿಗೆ ಡಿಕ್ಕಿ ಹೊಡೆದ್ಬಿಟ್ಟು ತನ್ನ ಎಲ್ಲ ಫೋರ್ಸ್ನ ಆ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಿಂತು ಬಿಡುತ್ತೆ, ಇದಕ್ಕೆ ಫೈನಲ್ ವೆಲಾಸಿಟಿ ಅಂತ ಕರಿಬೋದು. ಈಗ ಟ್ರಕ್ನ ಆಕ್ಸಿಲರೇಷನ್ ಎಷ್ಟಿತ್ತು ಅಂತ ಚೆಕ್ ಮಾಡೋದಾದರೆ ಅದು ವೆಲಾಸಿಟಿ ಫೈನಲ್ ಮೈನಸ್ ವೆಲಾಸಿಟಿ ಇನಿಷಿಯಲ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಈ ಟ್ರಕ್ಕು ಆ ವ್ಯಕ್ತಿ ಮೇಲೆ ಎಷ್ಟು ಫೋರ್ಸ್ ಆಗ್ತು ಅಂತ ಚೆಕ್ ಮಾಡೋದಾದರೆ ಈ ಒಂದು ಟ್ರಕ್ಕಿನ ಮಾಸ್ನ ಮೇಲಿರ ಆಕ್ಸಿಲರೇಷನ್ ಈಕ್ವೇಷನ್ ಜೊತೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಮೊಮೆಂಟಮ್ ಅನ್ನೋ ಹೊಸ ಟರ್ಮ್ ಉಟ್ಕೊಂತು. ಮೊಮೆಂಟಮ್ ಅಂದರೆ ಯಾವುದೇ ಒಂದು ವಸ್ತುವಿನ ಮಾಸ್ ಮತ್ತು ವೆಲಾಸಿಟಿಯ ಪ್ರಾಡಕ್ಟ್. ಈ ಈಕ್ವೇಷನ್ನ ನಾವು ಸಾಲ್ವ್ ಮಾಡಿದರೆ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ಅನ್ಬೋದು. ಅದು ನ್ಯೂಟನ್ ಸೆಕೆಂಡ್ ಲಾದ ಇನ್ನೊಂದು ಡೆಫಿನೇಷನ್, ಫೋರ್ಸ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಆಗುತ್ತೆ. ಈಗ ಈ ಸೈಕಲ್ ಬಂದು ಡಿಕ್ಕಿ ಹೊಡೆದಾಗ ಏನಾಯ್ತು ನೋಡಿ. ನೀವು ಅಬ್ಸರ್ವ್ ಮಾಡಿದಂಗೆ ಸೈಕಲ್ ಮತ್ತು ಟ್ರಕ್ಕಿನ ಆಕ್ಸಿಲರೇಷನ್ ಒಂದೇ ಇತ್ತು, ಆದರೆ ಟ್ರಕ್ಕಿನ ಮಾಸ್ ಸೈಕಲ್ಗಿಂತ ಜಾಸ್ತಿ ಇತ್ತು, ಹಾಗಾಗಿ ಟ್ರಕ್ನಿಂದ ವ್ಯಕ್ತಿ ಮೇಲೆ ಬಿದ್ದಂತಹ ಫೋರ್ಸ್ ಜಾಸ್ತಿ ಇತ್ತು. ಸೈಕಲ್ನ ಮಾಸ್ ಕಡಿಮೆ ಇದ್ದಿದ್ದರಿಂದ ಫೋರ್ಸ್ ಕಡಿಮೆ ಆಯಿತು. ಫ್ರೆಂಡ್ಸ್ ಈಗ ಒಂದು ತಮಾಷೆ ನೋಡೋಣ. ಟ್ರಕ್ಕಿನ ಫೋರ್ಸಲ್ಲಿ ಬಿದ್ದಂತಹ ವ್ಯಕ್ತಿ ದೇ ಫೋರ್ಸಲ್ಲಿ ಎದ್ದು ಬಂದು ಸೈಕಲ್ ಮತ್ತು ಟ್ರಕ್ನ ಹೊಡೆದ್ರೆ ಏನಾಗುತ್ತೆ ಅಂತ ನೀವೇ ಹೇಳಿ ನೋಡೋಣ. ಈ ಥರ ಯಾಕಾಯಿತು ಅಂತ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತಕೊಂತೀನಿ. ಫ್ರೆಂಡ್ಸ್ ನನ್ನ ಹಿಂದೆ ನೋಡಿ, ಇಲ್ಲಿ ಎರಡು ಹ್ಯಾಮರ್ಗಳಿದ್ದಾವೆ, ಒಂದು ಮೆಟಲಿಂದ ಮಾಡಿರೋ ಹ್ಯಾಮರ್, ಇನ್ನೊಂದು ವುಡ್ಡಿಂದ ಮಾಡಿರೋ ಹ್ಯಾಮರ್. ಮೆಟಲಿಂದ ಮಾಡಿರೋ ಹ್ಯಾಮರ್ 1.8 kgs ಇದೆ, ಇನ್ನೊಂದು ವುಡ್ಡಿಂದ ಮಾಡಿರೋ ಹ್ಯಾಮರ್ 1/2 kg ಇದೆ. ಈಗ ಇವೆರಡು ಹ್ಯಾಮರ್ನ ಅರ್ಥ್ನ ಗ್ರಾವಿಟಿಯಿಂದ ಕೆಳಗಡೆ ಬೀಳಂಗೆ ಮಾಡೋಣ, ಇದರಿಂದ ಆಕ್ಸಿಲರೇಷನ್ ಕ್ರಿಯೇಟ್ ಆಗುತ್ತೆ, ಆಗ ಎರಡು ಹ್ಯಾಮರ್ಗಳ ಆಕ್ಸಿಲರೇಷನ್ ಒಂದೇ ಇರುತ್ತೆ. ಈಗ ಇಲ್ಲಿ ಒಂದು ಕಾಂಪಿಟೇಷನ್ ಇದೆ, ಯಾವ ಒಂದು ಹ್ಯಾಮರು ಆ ಮೊಳೆನ ಈಸಿಯಾಗಿ ವುಡ್ ಒಳಗಡೆ ಸೇರಿಸುತ್ತೆ, ಇದನ್ನು ನೀವೇ ಗೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್ ನಾವು ಫೋರ್ಸ್ನ ಕ್ಯಾಲ್ಕುಲೇಷನ್ ಮಾಡಿ ಡಿಸೈಡ್ ಮಾಡೋಣ. ಇಲ್ಲಿ ಮೆಟಲಿಂದ ಮಾಡಿದಂತಹ ಹ್ಯಾಮರ್ ಮೊಳೆಯ ಮೇಲೆ 17.64 kg m/s² ಹಾಕುತ್ತೆ. kg m/s² ಅನ್ನೋದು ಫೋರ್ಸ್ನ ಒಂದು ಯೂನಿಟ್, ಫೋರ್ಸ್ನ ಮತ್ತೊಂದು ಯೂನಿಟ್ ನ್ಯೂಟನ್. ಹಾಗಾಗಿ ಇಲ್ಲಿ ಮೆಟಲ್ನ ಹ್ಯಾಮರ್ 17.64 N ಫೋರ್ಸ್ ಹಾಕ್ತು, ವುಡ್ಡಲ್ಲಿ ಮಾಡಿದಂತಹ ಹ್ಯಾಮರ್ 4.9 N ಫೋರ್ಸ್ನ ಹಾಕ್ತು. ಇಲ್ಲಿ ವಿನ್ನರ್ ಬಂದು ಮೆಟಲ್ ಹ್ಯಾಮರ್. ಫ್ರೆಂಡ್ಸ್ ಈ ಒಂದು ವಿಡಿಯೋ ನೋಡಿ, ನಾಸಾದ ವಿಜ್ಞಾನಿಗಳು ಸ್ಪೇಸ್ ಸ್ಟೇಷನ್ನಲ್ಲಿ ನ್ಯೂಟನ್ ಸೆಕೆಂಡ್ ಲಾನ ಹೇಗೆ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ಅಂತ. ಇಲ್ಲಿ ಬಂಜಿಕೊಳ್ಳನ ಮೂಲಕ ಬೇರೆ ಬೇರೆ ಮಾಸ್ ಇರುವಂಥ ಆಬ್ಜೆಕ್ಟ್ಸ್ನ ಆಕ್ಸಿಲರೇಟ್ ಮಾಡಿದಾಗ ಇವುಗಳು ಯಾವ ರೀತಿ ಬಿಹೇವ್ ಮಾಡ್ತೇವೆ ಅಂತ ನೀವೇ ನೋಡಿ.
ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವು ಈ ಒಂದು ಕ್ಲಿಪ್ನ ನೋಡಲೇಬೇಕು. ಈ ಘಟನೆ ಪಾಕಿಸ್ತಾನದ ಕರಾಚಿನಲ್ಲಿ ನಡೆದಿತ್ತು ಅಂತ ಅನಿಸುತ್ತೆ. ಈ ಒಂದು ಬೈಕ್ ಸವಾರ ರೈಲ್ವೆ ಕ್ರಾಸಿಂಗ್ನ ಗೇಟ್ಗಳು ಕ್ಲೋಸ್ ಆಗಿದ್ರೂ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈಗ ಈ ಜಾಸ್ತಿ ಮಾಸ್ ಮತ್ತು ಆಕ್ಸಲರೇಷನ್ ಇರುವಂತಹ ಟ್ರೈನು ಈ ಒಂದು ವ್ಯಕ್ತಿಗೆ ಹೊಡೆದ್ರೆ ಏನಾಗುತ್ತೆ ಅಂತ ನೀವೇ ಒಂದು ಸೆಕೆಂಡ್ ಯೋಚಿಸ್ಕೊಂಡು ಈ ವಿಡಿಯೋ ನೋಡೋದಕ್ಕೆ ನೀವೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು.